ಈ ಚಿತ್ರವನ್ನು ತಯಾರಿಸಿರುವ ಮುಖ್ಯ ಉದ್ದೇಶವೇನೆಂದರೆ ಚೈತನ್ಯ ಕಂಪನಿಯು ಉಚಿತವಾಗಿ ಸೇವೆ ಮಾಡುವ ದೃಷ್ಟಿಯಿಂದ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಜಾರಿಗೆ ಬಂದಿರುವ ಜನಧನ ಯೋಜನೆಯ ಬಗ್ಗೆ ಗ್ರಾಮೀಣ ಪ್ರದೇಶದ ಜನರಿಗೆ ಮನವರಿಕೆ ಮಾಡಿಸಿ ಈ ಯೋಜನೆಯ ಸದುಪಯೋಗ ಪಡೆದುಕೊಳ್ಳುವಂತೆ ಪ್ರೇರೇಪಿಸುವುದಾಗಿದೆ. ಗುಂಪು ಸಾಲ ಮಾಡಿ ಏನು ಬ್ಯಾಂಕ್ ಅಲ್ಲಿ ಸಾಲ ತಗೋತಿ ಏನು? ಹಾಗಾದ್ರೆ ಮತ್ತೆ ನಂಗೆ ಗೊತ್ತು ನಮ್ಮಂತ ಬಡವ್ರಿಗೆ ಬ್ಯಾಂಕ್ ಅಲ್ಲಿ ಸಾಲ ಗೆಲ್ಲಲ್ಲ ಸಿಗಲ್ಲ ಅಂತ ಸುಮ್ಮನೆ ಇದ್ಬಿಡು. ನೋಡು ಪದೇ ಪದೇ ನನಗೆ ಹೇಳ್ತೇನೆ ಹೇಳ್ಬೇಡ, ಇಲ್ಲಿ ಊರಲ್ಲಿ ಚೈತನ್ಯ ಅವ್ರು ಕೊಡೋ ಸಾಲನೇ ಸಾಕು ನಮ್ಗೆ. ಅದಲ್ದೆ ಬ್ಯಾಂಕ್ ನವ್ರು ಕೇಳೋ ಆಧಾರ ಕೊಡೋಕೆ ನಮ್ಮ ಹತ್ರ ಏನಿದೆ? ಇಲ್ಲ ರೀ, ನಾ ಸಾಲಕ್ಕೋಸ್ಕರ ಖಾತೆ ತೆಗಿತೇನೆ. ನಮ್ ಸಂಘದ ಮೀಟಿಂಗ್ ಅಲ್ಲಿ ಸರ್ ಹೇಳಿದ್ರು, ಅದಕ್ಕೆ ನಮ್ ಲೀಡರ್ ಮಾಡಿಸೋಣ ಅಂತ ಹೇಳಿದ್ರು ಅಷ್ಟೇ. ಸಾಕು, ಪದೇ ಪದೇ ಏನೇನು ಹೇಳಿ ನನಗೆ ತಲೆ ತಿನ್ಬೇಡ. ಅದಕ್ಕೊಂದಿಷ್ಟು ದುಡ್ಡು ದಂಡ, ಅದೇ ದುಡ್ಡು ಇದ್ರೆ ಎದಕ್ಕಾರೋ ಅದಿತ್ತು ಹೋಗೋ. ಅಲ್ಲ ರೀ, ಅದು ನೀವೇ ಬೇಕಾದ್ರೆ ನಮ್ ಸಂಘದ ಲೀಡರ್ ಹತ್ರ ಮಾತಾಡಿ. ಏನಂತ ಮಾತಾಡ್ಬೇಕು? ಅಲ್ಲದೆ ಬ್ಯಾಂಕ್ ನಿಂದ ನಮ್ಮಂತವ್ರಿಗೆ ಯಾವ ಉಪಯೋಗ ಇದೆ ನೀನೇ ಹೇಳು. ಹಾಗಿದ್ರೆ ನೀನ್ಯಾಕೆ ಚೈತನ್ಯ ಸಂಘದ ಹತ್ರ ಸಾಲ ಮಾಡಬೇಕಾಗಿತ್ತು ಹೇಳು. ಉಪಯೋಗ ಐತಿ, ಉಚಿತವಾಗಿ ಖಾತೆ ಮಾಡ್ಕೊಡ್ತಾರಂತೆ. ಅದೇನೋ ನನಗೆ ಒಂದು ಅರ್ಥ ಆಗ್ತಾ ಇಲ್ಲ. ಉಪಯೋಗ ಅಂತಿ, ಉಚಿತ ಅಂತಿ, ಸರಿ ನೋಡೋಣ. ಒಮ್ಮೆ ಸಂಘದ ಜೊತೆ ನಾನು ಮಾತಾಡ್ತೀನಿ. ಅಲ್ದೆ ನಿಮ್ ಸರ್ ಯಾವಾಗ ಬರ್ತಾರೆ? ಅಲ್ಲ ರೀ, ನಾಳೆ ಸಂಘದ ಮೀಟಿಂಗ್ ಇದೆಯಲ್ಲ, ಸರ್ ಬಂದೇ ಬರ್ತಾರೆ ನಾಳೆ. ಆಯ್ತು, ನಾಳೆ ನಿಮ್ ಸರ್ ಜೊತೆ ಮಾತಾಡ್ ನೋಡೋಣ. ಹಾಗೆ ಆಗ್ಲಿ ರೀ. ನಾನು ಜಮೀನ್ ಕಡೆ ಹೋಗಿ ಬರ್ತೀನಿ. ಏನಮ್ಮ, ಏನ್ ವಿಷಯ? ನಿಮ್ ಯಜಮಾನ್ರು ಬರ್ತಾ ಇದಾರೆ. ಬ್ಯಾಂಕ್ ಅಕೌಂಟ್ ಮಾಡ್ಲಿಕ್ಕೆ ಒಪ್ಪಲಿಲ್ಲ, ಅದಕ್ಕೆ ನಿಮ್ ಜೊತೆ ಮಾತಾಡ್ಲಿಕ್ ಬಂದಿದ್ದಾರೆ. ಏನ್ ರಜನ, ಏನ್ ವಿಷಯ? ಅದೇ ಬ್ಯಾಂಕ್ ಅಕೌಂಟ್ ಮಾಡ್ಸೋ ಕೇಳಿದ್ರು, ಬೇಡ ಅಂದ್ರೆ ಕೇಳ್ತಾ ಇಲ್ಲ ಸರ್. ಅದಕ್ಕೆ ಸಂಘದವ್ರ ಹತ್ರ ಮತ್ತ ನಿಮ್ ಹತ್ರ ಮಾತಾಡೋಣ ಅಂತ ಬಂದಿದ್ದೀನಿ. ಹೌ, ಬಂದದ್ದು ತುಂಬಾನೇ ಒಳ್ಳೇದಾಯ್ತು, ಬನ್ನಿ ಕುತ್ಕೊಳ್ಳಿ. ಉಚಿತವಾಗಿ ಅಕೌಂಟ್ ಮಾಡ್ತಾರೆ ಮತ್ತ ಇದರಿಂದ ಅನುಕೂಲತೆಗಳು ಸಿಗುತ್ತೆ. ಇದು ಕೇಂದ್ರ ಸರ್ಕಾರದ ಯೋಜನೆ ಆಗಿದೆ ಅಂತ ನೀವ್ ಹೇಳ್ತಾ ಇದ್ರಲ್ಲ ಅಜನ್ನ, ನೀವೊಬ್ಬರೇ ಈ ವಿಷಯನ ತಿಳ್ಕೊಳ್ಳೋಕ್ಕಿಂತ ನಿಮ್ಮ ಊರಿನ ಎಲ್ಲಾ ಜನರು ಈ ವಿಷಯನ ತಿಳ್ಕೊಬೇಕು. ಅದು ಹೇಗೆ ಸರ್? ಸರ್ ಹಿಂಗ್ ಮಾಡೋಣ. ಏನ್ ಹೇಳಿ ಸರ್? ನಾಳೆ ನೀವೆಲ್ಲ ನಿಮ್ಮೂರಲ್ಲಿ ಒಂದ್ ಕಡೆ ಸೇರ್ಕೊಳ್ಳಿ. ಈ ವಿಷಯದ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೊಂಡಿರೋ ಅಧಿಕಾರಿ ಒಬ್ರು ನಮ್ ಕಂಪನಿಯಲ್ಲಿ ಇದ್ದಾರೆ, ಅವ್ರನ್ನ ನಾಳೆ ನಿಮ್ ಊರ್ ಕರ್ಕೊಂಡ್ ಬರ್ತೀನಿ, ಆಗ್ಬಹುದಾ? ನಾಳೆ ಬೆಳಿಗ್ಗೆ ಸುಮಾರು 10 ಗಂಟೆಗೆ ಬರ್ತೀವಿ. ನಿಮ್ ಊರಿನವ್ರು ಎಲ್ಲರೂ ಬಂದು ಈ ಮಾಹಿತಿನ ತಿಳ್ಕೊಳ್ಳಿ. ಸರಿ, ಬರ್ತೀವಮ್ಮ. ಎಲ್ಲರೂ ನಮಸ್ತೆ. ನೋಡಿ, ನಾನು ನಮ್ಮ ಮ್ಯಾನೇಜರ್ನ ಕರ್ಕೊಂಡ್ ಬಂದಿದ್ದೀನಿ, ಅವರು ನಿಮ್ಮೆಲ್ಲರ ಜೊತೆಗೂ ಮಾತಾಡ್ತಾರೆ.
ನಮಸ್ಕಾರ ನಿಮಗೆಲ್ಲ ಬ್ಯಾಂಕ್ ಜೊತೆ ವ್ಯವಹಾರ ಮಾಡಲು ಹಾಗೂ ಅದರ ಅನುಕೂಲತೆಯನ್ನು ಪಡೆಯಲು ಆಸಕ್ತಿ ಇದೆಯಾ ಹಾಗಾದರೆ ನಿಮ್ಮ ಹತ್ತಿರದಲ್ಲಿ ಯಾವ ಬ್ಯಾಂಕ್ ಇದೆ ನಮ್ಮ ಹತ್ತಿರದ ಬ್ಯಾಂಕ್ ಅಂದ್ರೆ ಸಿಂಡಿಕೇಟ್ ಬ್ಯಾಂಕ್ ಸರ್ ಅದು ಯಾವ ಊರಲ್ಲಿ ಇದೆ ನಯನಗರದಲ್ಲಿ ಇದೆ ಹಾಗಾದರೆ ಕೇಳಿ ಕೇಂದ್ರ ಸರ್ಕಾರದಿಂದ ಬಂದಿರುವ ಜನಧನ ಯೋಜನೆ ಬಗ್ಗೆ ನಾನು ತಿಳಿಸ್ತೀನಿ ಸರ್ ಜನಧನ ಯೋಜನೆ ಅಂದ್ರೆ ನಿಮ್ಮ ಸಂಖ್ಯೆ ಎಷ್ಟೋ ಎಲ್ಲರಿಗೂ ಬಂದಿದೆ ಇದು ಎಲ್ಲರಿಗೋಸ್ಕರ ಬಂದಿರುವ ಕೇಂದ್ರ ಸರ್ಕಾರದ ಒಂದು ಯೋಜನೆ ಆಗಿದೆ ನಿಮ್ಮ ಸಮೀಪದಲ್ಲಿರುವ ರಾಷ್ಟ್ರೀಕೃತ ಬ್ಯಾಂಕಿನಲ್ಲಿ ಖಾತೆಯನ್ನು ನೀವು ತೆರೆಯಬಹುದು ಈ ಖಾತೆಯನ್ನು ತೆಗೆಯಕ್ಕೆ ನಾವು ಎಷ್ಟು ಹಣ ಕಟ್ಟಬೇಕು ಸರ್ ಇಲ್ಲ ನೀವು ಹಣವನ್ನು ಕಟ್ಟದೆ ಉಚಿತವಾಗಿ ತೆಗೆಯುವಂತ ಖಾತೆ ಇದು ಆಗಿದೆ ಖಾತೆಯನ್ನು ತೆಗಿತೀವಿ ಆದರೆ ಇದನ್ನು ನಿರ್ವಹಿಸುವುದು ಹೇಗೆ ಅದರಿಂದ ನಮಗೆ ಏನು ಅನುಕೂಲ ನೀವು ನಿಮ್ಮ ಹಣದ ವ್ಯವಹಾರವನ್ನು ಅದೇ ಖಾತೆಯಿಂದ ನಡೆಸಬಹುದು ಸಣ್ಣ ಪ್ರಮಾಣದ ಉಳಿತಾಯ ಮಾಡಬಹುದು ಹಾಗೂ ನಿಮ್ಮಲ್ಲಿ ಇರುವ ಹೆಚ್ಚಿನ ಹಣವನ್ನು ನೀವು ಈ ಖಾತೆಯಲ್ಲಿ ಇಡಬಹುದು ಇದರಿಂದ ನಿಮ್ಮ ಹಣ ಕೂಡ ಸುರಕ್ಷಿತವಾಗಿರುತ್ತದೆ ಹಾಗೂ ಸ್ವಲ್ಪ ಪ್ರಮಾಣದ ಲಾಭವೂ ನಿಮಗೆ ಆಗುತ್ತದೆ ಅದೇನೋ ಸರಿ ಸರ್ ಈಗಕ್ಕೆ ಇವನ್ನೆಲ್ಲ ಖಾತೆನ ಉಚಿತವಾಗಿ ಮಾಡ್ಕೊಳ್ತಾ ಇದ್ದಾರೆ ಅದೇ ಕಾಣಪ್ಪ ಈ ಯೋಜನೆಯ ವಿಶೇಷ ಏನು ವಿಶೇಷ ಎಲ್ಲವನ್ನು ತಿಳಿಸಿ ಸರ್ ಈ ಯೋಜನೆ ಅಡಿಯಲ್ಲಿ ನೀವು ಖಾತೆ ತೆರೆದರೆ ನಿಮಗೆ ಈ ಸೌಲಭ್ಯ ಸಿಗುತ್ತದೆ ಜೀರೋ ಬ್ಯಾಲೆನ್ಸ್ ಖಾತೆಯನ್ನ ನೀವು ನಿರ್ವಹಿಸಬಹುದು ಎಟಿಎಂ ಕಾರ್ಡ್ ಕೊಡ್ತಾರೆ 1 ಲಕ್ಷ ರೂಪಾಯಿ ಆಕ್ಸಿಡೆಂಟ್ ಇನ್ಶೂರೆನ್ಸ್ ಕೂಡ ಇರುತ್ತದೆ 30,000 ರೂಪಾಯಿಗಳ ಜೀವ ವಿಮೆ ಸೌಲಭ್ಯವಿದೆ 5,000 ರೂಪಾಯಿಗಳ ಓವರ್ಡ್ರಾಫ್ಟ್ ಇದೆ ಸರ್ಕಾರದ ಇತರ ಯೋಜನೆಗಳಿಂದ ಬರುವ ಹಣ ಪಡೆಯಲು ಇದು ಉಪಯೋಗವಾಗಿದೆ ಈಗಾಗಲೇ ಖಾತೆಯನ್ನು ಮಾಡಿದ್ರೂ ಕೂಡ ಮತ್ತೆ ಮಾಡಬಹುದು ಸರ್ ಖಾತೆ ಮಾಡಿಸುವ ಅವಶ್ಯಕತೆ ಖಂಡಿತ ಇಲ್ಲ ಇರುವ ಖಾತೆಗಳಿಗೆ ಸೌಲಭ್ಯಗಳನ್ನು ಪಡೆದುಕೊಳ್ಳಲು ಪ್ರಯತ್ನಿಸಬೇಕು ಎಷ್ಟೊಂದು ಅನುಕೂಲತೆಗಳಿವೆ ಅಲ್ಲ ನಾವು ಈ ಖಾತೆಯನ್ನು ಮಾಡುತ್ತೇವೆ ನೀವು ಹೇಳೋದೆಲ್ಲ ಸುಲಭ ಸರ್ ಆದರೆ ನಮಗೆ ಓದೋಕೆ ಬರೆಯಕ್ಕೆ ಬರಲ್ಲಲ್ಲ ಸರ್ ಬ್ಯಾಂಕ್ ಖಾತೆನ ಹೇಗೆ ಮಾಡೋದು ಸರ್ ಅದಕ್ಕೆ ನೀವೇನು ಚಿಂತೆ ಮಾಡಬೇಕಾಗಿಲ್ಲ ನೀವು ನಿಮ್ಮ ಐಡಿ ಪ್ರೂಫ್ ಅನ್ನು ಮಾತ್ರ ತನ್ನಿ ಉಳಿದಂತೆ ಎಲ್ಲ ಪೇಪರ್ಗಳನ್ನು ತಯಾರು ಮಾಡಿಸಿ ನಿಮ್ಮ ಸಹಿ ಮಾಡಿಸಿ ನಾವು ಬ್ಯಾಂಕಿಗೆ ಕಳಿಸುತ್ತೇವೆ ಇದು ನಮ್ಮ ಚೈತನ್ಯ ಕಂಪನಿ ನಿಮಗೆ ಮಾಡುವ ಸೇವೆ ಮಾತ್ರ ಏನ್ ರಾಜಣ್ಣ ಈಗೇನ್ ಹೇಳ್ತೀರಿ ಓ ನನಗೆ ಇವಾಗ ಸಂಪೂರ್ಣವಾಗಿ ಅರ್ಥ ಆಯ್ತು ನಾನು ಕೂಡ ಬ್ಯಾಂಕ್ ಖಾತೆ ಮಾಡಿಸ್ತೀನಿ ನಮಗೆಲ್ಲ ಇಷ್ಟೊಂದು ಮಾಹಿತಿ ಕೊಟ್ಟಿದ್ದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಬರ್ತೀವಿ ಹಾಗಾದ್ರೆ ನಾವು ಈ ಖಾತೆಯನ್ನು ಮಾಡೋಣ